ಗುರುಜಿ ಯಾವುದೋ ಒಂದು ಎಚ್ಚರಿಕೆಯ ಮಾತನ್ನ ನಿಮ್ಮೆಲ್ಲರಿಗೂ ಹೇಳ್ತೀನಿ ಅಂತ ಹೇಳ್ತಿದ್ರಿ ಏನದು ಗುರುಜಿ ಬರ್ಕೊಳ್ಳಿ ಮನೆಯಲ್ಲಿ ಪಿಂಡ ಇಟ್ಟಾಗ ಶ್ರಾದ್ದ ಮಾಡಿದಾಗ ನೀವು ಕಾರ್ಯವನ್ನ ಮಾಡಿದಾಗ ಊರ್ ಬಿಟ್ಟು ಊರು ಹೋಗಿ ಮೊದಲೇ ಸೇರ್ಕೋಬೇಕಾಗಿದ್ದ ವಿಚಾರನ ಏನಿತ್ತು ನಿಮ್ಮ ತಾತ ಮನೆಗೋ ನಿಮ್ಮ ತಂದೆ ಮನೆಗೋ ನಿಮ್ಮ ತಾಯಿ ಮನೆಯಲ್ಲೋ ನಿಮ್ಮ ಅಣ್ಣನ ಮನೆಯಲ್ಲೋ ಮಾಡಿದಾಗ ನಿಮ್ಮ ಮನೆ ಕುಟುಂಬದವರು ಮಾತ್ರ ನಾಳೆ ಕಾರ್ಯ ಅಂದ್ರೆ ಇವತ್ತೇ ಹೋಗಿ ಸೇರ್ಕೋಬೇಕು ಜ್ಞಾಪಕ ಇಟ್ಕೊಳ್ಳಿ ದಿವಸ ಪ್ರಯಾಣ ಬೆಳಗ್ಗೆ ಆಗಲಿ ಏ ಇಲ್ಲಿ ಹತ್ತಿರ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಹೀಗೆಲ್ಲ ಮಾಡೋಕ್ಕೆ ಹೋಗಬೇಡಿ ಹಿಂದಿನ ದಿವಸವೇ ಹೊಟ್ಟೋಗಬೇಕು ದಿವಸ ನೀವೇನಾದರೂ ಪ್ರಯಾಣ ಮಾಡಿದ್ರೆ ಆಗ್ತಕ್ಕಂಥ ಅನಾಹುತಗಳು ಬೇರೆ ಕಾರ್ಯ ಮಾಡಿದ ಮೇಲೂ ಅಷ್ಟೇ ಮನೆಯಿಂದ ಆಚೆ ಕಾಲಿಟ್ಟಿರೋ ಹುಷಾರ್ ಆವತ್ತಿನ ದಿವಸ ಸಾಯಂಕಾಲ ಮುಸ್ಸಂಜೆ ಒಳಗೆ ಅಕಸ್ಮಾತ್ ಅಕ್ಕಪಕ್ಕದಲ್ಲಿ ಮನೆ ಇದ್ದರೆ ಪಕ್ಕದಲ್ಲಿ ನಮ್ಮ ಮನೆ ಅಂದರೆ ಹೋದರೆ ಪರವಾಗಿಲ್ಲ ಊರಿಂದ ಊರಿಗೆ ಊರಿಗೇನಾದರೂ ಬಂದಿದ್ದವರಾದರೆ ದಯವಿಟ್ಟು ಆವತ್ತು ಪ್ರಯಾಣ ಮಾಡಬಾರ್ದು ನಿಷೇಧ ಬರೆದಿಟ್ಕೊಂಬಿಡಿ ಪ್ರಯಾಣ ಮಾಡಿದ್ರೆ ಅವ್ರಿಗೋಸ್ಕರ ಹೋಗಿ ಪಿಂಡವನ್ನು ಇರೋದು ನಿಮಗೆ ಇನ್ನೊಬ್ಬರು ಪಿಂಡ ಇಡೋ ಬಿಡುತ್ತೆ ಅದಕ್ಕೋಸ್ಕರ ದಯವಿಟ್ಟು ಈ ಥರ ಒಂದು ಕಾರ್ಯವನ್ನು ಮಾಡ್ಕೋಬೇಡಿ ಇದು ಕಥ ಖಂಡಿತ ಯಾಕೆ ಅಂದರೆ ಯಾವ ಕಾಲಕ್ಕೆ ಹೇಗೆ ಬರುತ್ತೋ ಪ್ರೇತಾತ್ಮಗಳು ಯಾವ ಕಾಲಕ್ಕೆ ಹೇಗೆ ರಾಹು ದೋಷಗಳು ಬರುತ್ತೋ ಖಂಡಿತ ಗೊತ್ತಿಲ್ಲ ಬೇರೆ ಊರಿನವರಾದರೆ ಅದೇ ಊರಿನವರಾದರೆ ನಿಮ್ಮ ಸ್ವಲ್ಪ ಏರಿಯಾ ನಾನೊಂದು ಏರಿಯಾದಿಂದ ಇನ್ನೊಂದು ಏರಿಯಾ ಓಕೆ ಆಗಿದ್ದರೂ ಎಕ್ಸ್ಕ್ಲೂಸಿವ್ ಅದೇನು ಸಾಯಂಕಾಲ ಸೂರ್ಯಾಸ್ತ ಒಳಗೆ ಮನೆಯಿಂದ ಸೇರ್ಕೊಂಡು ಸೂರ್ಯ ಮುಳುಗ ಮೇಲೆ ಹೋಗಿದ್ರೆ ಖಂಡಿತ ಪ್ರಯಾಣ ಮಾಡಬೇಡಿ ಪಕ್ಕದಲ್ಲಿ ಏರಿಯಾ ಇದ್ರೂ ನಾಲ್ಕನೇ ರೋಡ್ ಆದ್ರೂ ಸಾಯಂಕಾಲ ಸೂರ್ಯದ ಒಳಗೆ ಮುಳುಗೋದ್ರೊಳಗೆ ನೀವು ಮನೆ ಸೇರ್ಕೊಂಡ್ಬಿಟ್ರೆ ಉತ್ತಮ ಇಲ್ಲೇ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಇನ್ನೊಂದು ರೌಂಡ್ ತಿಂದ್ಕೊಂಡು ಹೋಗೋಣ ಅಂದಿದ್ರೆ ಮುಚ್ಕೊಂಡು ಅಲ್ಲೇ ಬಿದ್ದಿರಿ ಅಕಸ್ಮಾತ್ ಉಳಿದು ಪಳದಿರೋದಲ್ಲೇ ಡಬ್ಬ ಎತ್ಕೊಂಡು ಹೋಗೋದಾದರೆ ಖಂಡಿತ ಮಾಡಬೇಡಿ ಹೇಳಿದಿನಿ ಯಾವತ್ತು ತಿಥಿ ಊಟಗಳನ್ನು ನಿಮ್ಮನೆಗೆ ತರಬಾರ್ದು ಅಲ್ಲೇ ತಿಂದು ಅಲ್ಲೇ ಮುಗಿಸಿ ವಡೆ ಭಾಳ ಚೆನ್ನಾಗಿ ಮಾಡಿದ್ದೆ ಇನ್ನೊಂದು ನಾಲ್ಕು ರಾತ್ರಿ ಕೂತ್ಕೊಂಡು ತಿನ್ನಕ್ಕೆ ಬೇಕು ಅಂತ ಎತ್ಕೊಂಡು ಹೋದ್ರೆ ನಿಮ್ಮ ತಿಥಿ ಗ್ಯಾರಂಟಿ ಅದಕ್ಕೋಸ್ಕರ ಈ ರೀತಿ ಯಾವ ಕಾರಣಕ್ಕೂ ಮನೆ ಬಿಟ್ಟು ಆಚೆ ಪ್ರಯಾಣಕ್ಕೆ ಹೋಗಕೂಡ್ದು ಸಲಿ ತಿಥಿ ಮಾಡಿದ ಮನೆಯಲ್ಲಿ ಅಲ್ಲೇ ಬಿದ್ದಿರೇ ಹೊರತು ಜಾಗ ಇರಲಿ ಬಿಡಲಿ ಜಾಗ ಇಲ್ವಾ ಸಾಯಂಕಾಲ ಸೂರ್ಯ ಅಸ್ತವೊಳಗೆ ಎಲ್ಲ ಜಾಗ ಖಾಲಿ ಮಾಡಿ ಹೊಡ್ತಾರೆ ಅದಾದ ಮೇಲೆ ನಾಳೆ ತಿಥಿ ಎಂದರೆ ಇವತ್ತೇ ಜ್ಞಾಪಿಸ್ತಾ ಇದ್ದೀನಿ ನಾಳೆ ತಿಥಿ ಅಂದರೆ ಇವತ್ತು ರಾತ್ರಿ ಅನ್ನ ತಿನ್ನಬಾರ್ದು ಮಧ್ಯಾಹ್ನದ ಊಟ ಲಾಸ್ಟು ಅನ್ನ ಅನ್ನದ ಪದಾರ್ಥ ಯಾವ ಜಾತಿಗಾದರೂ ಸರಿ ಯಾವ ಧರ್ಮದವ್ರಿಗಾದರೂ ಸರಿ ಒಂದೇ ರೂಲ್ ಒಂದೇ ಪಾಲಿಸಿ ಅನ್ನದ ಪದಾರ್ಥವನ್ನು ನಿಷೇಧಿಸಬೇಕು ಯಾಕಂದರೆ ಚಂದ್ರ ತೊಂದರೆಯನ್ನು ಕೊಡ್ತಾನೆ ಆ ತೊಂದರೆಯನ್ನು ಕೊಟ್ಟಾಗ ಅನುಭವಿಸೋದು ನೀವು ಅದಕ್ಕೋಸ್ಕರ ಮಧ್ಯಾಹ್ನದ ಊಟ ಲಾಸ್ಟು ನಾಳೆ ತಿಥಿ ಮಾಡೋಕ್ಕೆ ನಿಮ್ಮ ಮನೆಯವರೆಲ್ಲ ಸೇರ್ತಿರಲ್ಲ ಇವತ್ತೇ ಮಧ್ಯಾಹ್ನ ಊಟ ಲಾಸ್ಟು ರಾತ್ರಿ ಬರೀ ಉಪ್ಪಿಟ್ಟು ಈರುಳ್ಳಿ ಪಾರುಳ್ಳಿ ಬೆಳ್ಳುಳ್ಳಿ ಗಿಳ್ಳುಳ್ಳಿ ಹಾಕೋಕೂಡ್ದು ಹೇಳಿದ್ದೀನಿ ರುಚಿಗೆ ಸ್ವಲ್ಪ ಅಷ್ಟಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹೆಚ್ಕೊಳ್ಳಿ ಬೇಡ ಅಂದಿಲ್ಲ ಆದರೆ ರಾತ್ರಿ ಹೊತ್ತು ಯಾವ ಕಾಲಕ್ಕೂ ಮೊಸರು ಉಪ್ಪಿಟ್ಟು ಅಕಸ್ಮಾತ್ ರಾಗಿ ಮುದ್ದೆ ನುಂಗ್ಕೊಳ್ಳಿ ಹಾಳು ಬಿದ್ದೋಯ್ತು ಆದರೆ ಅನ್ನವನ್ನು ಇಡ್ಲಿ ಆಗಲಿ ದೋಸೆ ಆಗಲಿ ತಿನ್ಕೂಡ್ದು ಬರೀ ಫಲಹಾರ ಉಪಹಾರ ಏನೂ ಇಲ್ವಾ ಹಣ್ಣುಗಳು ಹೆಚ್ಕೊಳ್ಳಿ ಪಪಾಯ ತಿನ್ನಿ ಬೇಡ ಅಂದಿಲ್ಲ ಇಷ್ಟು ಮಾಡಿಕೊಂಡು ಮುಚ್ಕೊಂಡು ಮಲ್ಕೊಳ್ಳಿ ಆದರೆ ನೆಕ್ಸ್ಟ್ ಡೇ ಬೆಳಗ್ಗೆನು ಅಷ್ಟೇ ಹೇಳ್ತಿದ್ದೀನಿ ತಿಥಿ ಆದಮೇಲೆ ರಾತ್ರಿ ಬಂದು ಊಟವನ್ನು ಮಾಡೋ ಹಾಗಿದ್ರೆ ಉಳಿದಿರೋದು ಎಲ್ಲರೂ ಸೇರ್ಕೊಂಡು ತಿಂದಾಗಿದ್ರೆ ಎಲ್ಲಿ ತಿಥಿ ಕಾರ್ಯವನ್ನು ಮಾಡಿರ್ತೀರೋ ಎಲ್ಲಿ ಪಿಂಡವನ್ನು ಇಟ್ಟಿರ್ತೀರೋ ಆ ಮನೆಯಲ್ಲಿ ಮಾತ್ರ ತಿನ್ನಬೇಕು ನಿಮ್ಮ ಮನೆಗೆ ಬಂದು ರಾತ್ರಿ ಮಾಡ್ಕೊಳ್ಳೋ ಹಾಗಿದ್ರೆ ಅಡುಗೆ ಮಾಡ್ಕೊಳ್ಳೋ ಹಾಗಿಲ್ಲ ಸ್ಟೌವ್ ಹಚ್ಚೋಗಿಲ್ಲ ಒಲೆ ಹಚ್ಚೋಗಿಲ್ಲ ಬ್ರೆಡ್ ಒಬ್ಬನೋ ತಿನ್ಕೊಳ್ಳಿ ಉಪ್ಪಿಟ್ಟು ಬೇಕಾದರೆ ಮಾಡ್ಕೊಳ್ಳಿ ಅಷ್ಟು ಬಿಟ್ಟರೆ ಖಂಡಿತ ಯಾವ ಕಾಲಕ್ಕೂ ಮನೆಯಲ್ಲಿ ಅಡುಗೆಗಳನ್ನು ಅನ್ನವನ್ನು ಮಾಡಿಕೂಡ್ದು ಹಿಂದಿನ ದಿವಸ ರಾತ್ರಿನೂ ಅಷ್ಟೇ ಸ್ಥಿತಿ ದಿವಸನೂ ಅಷ್ಟೇ ನಿಮ್ಗೆ ಅಷ್ಟು ಹಸುವಾಗಿದ್ದರೆ ನೆಕ್ಸ್ಟ್ ಡೇ ತಿನ್ಕೊಳ್ಳಿ ಅಷ್ಟೇ ಹೊರತು ಯಾವ ಕಾಲಕ್ಕೂ ಹಣ್ಣುಗಳು ಜಾಸ್ತಿ ಉಳಿದಿರುತ್ತೆ ಇವ್ರ ಮೇಲೆ ತಂದಿರ್ತಾರೆ ಆಮೇಲೆ ಎಲ್ಲ ಫುಡ್ ಸೈಡ್ ಮಾಡ್ಕೊಳ್ಳಿ ಕಸಾಟ ಹಾಕ್ಕೊಳ್ಳಿ ಫಸ್ಟ್ ಕ್ಲಾಸಾಗಿ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಹಾಕೊಂಡು ಜಡೀರಿ ಬೆಡಂತೋರ್ಯರು ಅದು ಫಸ್ಟ್ ಕ್ಲಾಸಾಗಿ ಏನಾಗುತ್ತೆ ಫ್ರಿಡ್ಜಲ್ಲಿ ಇಟ್ಟರೆ ಏನು ಸೂಪರ್ ಅಂತೀರಾ ಹಂಗೆ ಆನಂದವಾಗಿ ತಿನ್ಕೊಳ್ಳಿ ಟಿ ವಿ ನೋಡಿಕೊಂಡು ಕಾಲವನ್ನು ಕಳೀರಿ ಒಗ್ಗಟ್ಟಾಗಿ ಕೂತ್ಕೊಳ್ಳಿ ಅಕಸ್ಮಾತ್ ಪ್ರಯಾಣವಾದರೆ ಎಲ್ಲರೂ ಹೇಳ್ತಿದ್ದೀನಿ ಟಿ ವಿಗಳನ್ನ ಮೋಜು ಮಜ ಸಿತ್ತಿ ಸತ್ಯ ದಿವಸ ಯಾವ ಕಾರಣಕ್ಕೂ ಮೋಜ್ ಮಜಾ ಮಾಡಬೇಡಿ ಯಾವುದೋ ವೆಸ್ಟರ್ನ್ ಸಾಂಗ್ ಹಾಕ್ಕೊಳ್ಳೋದು ಯಾವುದೋ ಕಿತ್ತೋದ್ ಸಾಂಗ್ ಹಾಕ್ಕೊಳ್ಳೋದು ಇದೆಲ್ಲ ಆಡಬೇಡಿ ನೀವೆಲ್ಲ ಏನು ಮಾಡಬೇಕು ಖಂಡಿತ ಹೇಳ್ತಾ ಇದ್ದೀನಿ ಮನೆಯ ಒಳಗೆ ದೇವರ ನಾಮ ದೇವಸ್ಮರಣೆ ಸ್ಮರಣೆ ಕೇಳೋಕೆ ಇಷ್ಟ ಇಲ್ವಾ ಸುಮ್ಮನೆ ಇದ್ಬಿಡಿ ಮಕ್ಕಳಿಗೆ ರಜೆಗಳನ್ನು ಹಾಕಬೇಕು ಗಂಡಂದರು ರಜೆ ಹಾಕಬೇಕು ಹೆಂಗಸರು ಕೆಲಸಕ್ಕೆ ಹೋದ್ರೆ ರಜಾ ಹಾಕಿ ತಿಥಿ ದಿವಸ ಮಾತ್ರ ಮತ್ತೆ ಪ್ರಯಾಣ ನನ್ನ ಆಫೀಸಿಂದ ಬಂದ್ಬಿಡ್ತೀನಿ ಮಧ್ಯಾಹ್ನ ತಿಥಿ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೊರಟೋಗ್ತೀನಿ ಈ ಥರದ್ದೇನಾದರೂ ಮಾಡಿದ್ರೆ ಹೋದ ಮನುಷ್ಯ ವಾಪಸ್ ಬರಲ್ಲ ಯಾಕೆ ಬರಲ್ಲ ಅಂದರೆ ಈ ವರ್ಷ ಭಾಳ ಮುಖ್ಯ ರಾಹು ಜಯಂತಿ ಸೋಮವಾರವೇ ಬಿದ್ದಿದೆ ಹುಷಾರ್ ಹನ್ನೊಂದು ವರ್ಷದ ಕಾಲದಲ್ಲಿ ಕರೆಕ್ಟಾಗಿದ್ದು ಐದನೇ ವರ್ಷ ನಡೀತಾ ಇದೆ ರಾಹು ದಶೆ ಇಡೀ ಜಗತ್ತಿಗೆ ನಿಮ್ಮ ಮನೆಗೆ ನನ್ನ ಮನೆಗೆ ಅಲ್ಲ ಇಡೀ ಜಗತ್ತಿಗೆ ಐದನೇ ವರ್ಷ ಸೋಮವಾರ ಬಿದ್ದಾಗ ಖಂಡಿತ ಅನಾಹುತಗಳು ಜಾಸ್ತಿ ಇಡೀ ದೇಶಕ್ಕೆ ಆದರೆ ನೀವು ಈ ಕಾರ್ಯವನ್ನು ಮಾಡೋ ಸಮಯಕ್ಕೂ ಅದೇ ರೀತಿ ನಿಮ್ಮ ತಲೆ ಮೇಲೆ ನೀವೇ ಚಬ್ಳಿಕಲ್ ಹಾಕೊಂತೀರಾ ಇಲ್ಲ ಬದುಕೋಣ ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಜೀವನದಲ್ಲಿ ಮುಂದಿನ ಪೀಳಿಗೆಗೆ ಸಂಸ್ಕಾರಗಳನ್ನು ಮಾಡಬೇಕು ಅಂತಿದ್ದೀರಾ ಎಲ್ಲ ಯೋಚನೆ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆ ಮಾರ್ಗ ಒಳ್ಳೆ ಧರ್ಮ ಇದೇ ರೀತಿಯಾಗಿ ನಡ್ಕೊಂಡು ಹೋಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡಿಕೊಂಡು ಆ ಲೋಕವೆಲ್ಲ ಸುಭಿಕ್ಷವಾಗಿ ಭಗವಂತನ ಕೃಪಾ ಕಟಾಕ್ಷ ನಿಮ್ಮೇಲೂ ಇರಲಿ ನಿಮಗೂ ಒಳ್ಳೆ ಸದ್ಬುದ್ಧಿ ಬರಲಿ ಮಕ್ಕಳು ಮರಿಗಳು ಯಾವ ಕಾಲಕ್ಕೂ ಕಾಲೇಜಿಂದ ಹೊರಗಡೆ ಬರೋದಾಗಲಿ ಹುಡುಗ ಕಾಲೇಜಿಂದ ಮನೆಗೆ ಬರೋದಾಗ್ಲಿ ಮಾಡಕೂಡದು ಇವತ್ತು ಅಕಸ್ಮಾತ್ ಲವರ್ ಕರಿತಾಳೆ ಅನ್ನೋದಾಗ್ಲಿ ಮಾಡಿ ಮೇಲೆ ನಿಂತ್ಕೊಂಡಿಂದ ಬೇಕಾದ್ರೆ ಫೋನ್ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಾಳಾಗೋಗ್ಲಿ ಆದ್ರೆ ಯಾವ ಕಾಲಕ್ಕೂ ಹೊರಗಡೆ ಹೋಗೋದು ಬೇಕಾಗಿಲ್ಲ ಮೋಟರ್ ಬೈಕಲ್ಲಿ ಹೋದ್ರೆ ಜನ್ಮದಲ್ಲಿ ಲವ್ರು ನೋಡೋಕ್ಕಾಗಲ್ಲ ನೀನು ಲವ್ ಮಾಡೋಕ್ಕಾಗಲ್ಲ ಇನ್ನೊಬ್ಬನ ಅವ್ನು ಲವ್ ಮಾಡ್ಕೋಬೇಕು ಅಥವಾ ಅವಳು ಇನ್ನೊಬ್ಬನ ಗಟ್ಟೆ ಗತಿ ಅಂತ ಹೇಳಿ ಚೊಂಬ್ ತಗೊಂಡು ಕುತ್ಕೋಬೇಕು ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಥರದ ಕಾರ್ಯಗಳಿಗೆ ಯಾವತ್ತಿದ್ದರೂ ಭಗವಂತ ಒಬ್ಬನೇ ನಿಮ್ಮ ಜಾವನ ಸಾಕ್ಷಿ ಅಂಥ ಭಗವಂತ ನಾರಾಯಣ ಮಾತ್ರ ಸಾಕ್ಷಿ ಹರಿಹರ ಸ್ವರೂಪದಲ್ಲಿ ಬ್ರಹ್ಮ ಮಾಯೆ ಇವತ್ತಿನ ದಿವಸ ಆ ಬ್ರಹ್ಮ ತೇಜಸ್ಸು ನಿಮಗೆಲ್ಲರಿಗೂ ಇರಲಿ ಭಗವಂತನ ಕೃಪಾ ಕಟಾಕ್ಷ ಹಾಗೇ ಇರಲಿ ಅಯಸ್ಕಾಂತ ಅಂತ ಮ್ಯಾಗ್ನೆಟಿಕ್ ಎನರ್ಜಿ ನಾನು ಹೇಳಿರೋದು ತಲೆಗೆ ಹಾಗೇ ಕೊರಿತಾ ಇರಲಿ ಕೊರಿತಾ ಇದ್ದೇನೆ ಜೀವನದಲ್ಲಿ ಜ್ಞಾಪಕ ಶಕ್ತಿ ಯಾಕೆಂದರೆ ಮನುಷ್ಯನಿಗೆ ಬಹಳ ಸ್ಮಾಲ್ ಮೈಂಡ್ ಎಂದರೆ ಏನಾದರೆ ಆಬ್ಸೆಂಟ್ಮೆಂಟ್ ಪ್ರೊಫೆಸರ್ ಮರ್ತೋಗ್ತಾರೆ ಬಹಳ ಕಮ್ಮಿ ಟೈಮ್ ಅದಕ್ಕೋಸ್ಕರ ಅವಾಗ ಅವಾಗ ಜ್ಞಾಪಿಸಿ ಚುಚ್ತಾ ಇರಬೇಕು ಇದೇ ಜೀವನ ಹೇಳೋಣ ಮಂಗಳವನ್ನ ಲೋಟ ಸಮಸ್ತ ಸುಖ